ಆರ್ಆರ್ ನಗರದಲ್ಲಿ ಪ್ರಭಾವಿ ವ್ಯಕ್ತಿಯಿಂದ ಸರ್ಕಾರಿ ಜಾಗ ಒತ್ತುವರಿ. ವಿಧಾನಸಭೆಯಲ್ಲಿ ಶಾಸಕ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ. ಪಾರ್ಕ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿ ಬಿಟ್ಟಿದ್ದೆ, 2 ಎಕರೆ ಜಾಗ ನಮ್ಮದು ಅಂತ ಈಗ ಬೋರ್ಡ್ ಹಾಕಿದ್ದಾರೆ. ಆ ಪ್ರಭಾವಿ ನಾಯಕರ ಹೆಸರನ್ನ ನಾನು ಹೇಳಲ್ಲ ಅಂತ ಹೇಳ್ತಲೇ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ. ಆರ್ಆರ್ ನಗರದಲ್ಲಿ ನಿನಗಿಂತ ಯಾರಪ್ಪ ಪ್ರಭಾವಿ ಇದ್ದಾರೆ ಅಂತ ಆಗ ಮುನಿರತ್ನ ಅವರ ಕಾಲೆಳೆದರು ಡಿಸಿಎಂ ಶಿವಕುಮಾರ್. ಬೆಂಗಳೂರು ರಕ್ಷಣೆ ಉಸ್ತುವಾರಿ ಸಚಿವರ ಜವಾಬ್ದಾರಿ, ಸರ್ಕಾರಿ ಭೂಮಿಯನ್ನ ರಕ್ಷಣೆ ಮಾಡಬೇಕು ಅಂತ ಮುನಿರತ್ನ ಮನವಿ ಮಾಡಿಕೊಂಡಿದ್ದಾರೆ. ಮುನಿರತ್ನ ಆರೋಪಕ್ಕೆ ಡಿಸಿಎಂ ಉತ್ತರಿಸಿದ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 2 ಎಕರೆ ಲ್ಯಾಂಡ್ ಪಾರ್ಕ್ಗೆ ಅಂತ ನಾವು ಗುದ್ದಲಿ ಪೂಜೆ ಮಾಡಿ ಬೋರ್ವೆಲ್ ಹಾಕಿ ಎಲ್ಲ ಮಾಡಿ ಅಭಿವೃದ್ಧಿಗೆ ಟೆಂಡರ್ನು ಸಹ ಕರೆಸಿದ್ದೀವಿ. ಇತ್ತೀಚೆಗೆ ಮುಚ್ಚುಮರೆಯಿಂದ ಈ ಸರ್ಕಾರ ಬಂದ ಮೇಲೆ ನೇರವಾಗಿ ಒಬ್ಬರು ತಂದು ಓಎಸ್ ಬೋರ್ಡ್ ಹಾಕ್ತಾರೆ. ಈ ಆಸ್ತಿ ನಮ್ಮದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ನಾನು ಕರೆಸಿ ಕೇಳಿದೆ, ಏನಪ್ಪ ಆಯ್ತು, ಹೆಂಗಾಯ್ತು ಇದು, ಇಷ್ಟು ವರ್ಷ ಇಲ್ಲದೆ ಇರೋದು ಇವಾಗ ಏಕಾಏಕಿ ಹೆಂಗೆ ಇನ್ನೊಂದು ವ್ಯಕ್ತಿ ಬರ್ತೇನೆ ಅಂತ ಕೇಳಿದ್ರೆ, ಇಲ್ಲ ನಮ್ಗಾಗೋಗಿದೆ, ಅಧಿಕಾರಿಗಳು ಹೇಳ್ತಾರೆ, ಕೋರ್ಟ್ ಅಲ್ಲಿ ಅವ್ರ ಕಡೆ ಆಗ್ಬಿಟ್ಟಿದೆ ಸರ್. 4161 ಆಗಿರುವಂತಹ ಪ್ರಾಪರ್ಟಿ ಏಕಾಏಕಿ ನಮಗಾಗಿದೆ ಅಂತ ಬಂದ್ರೆ 2 ಎಕರೆ ಸಭಾಧ್ಯಕ್ಷರ ಲ್ಯಾಂಡ್ ಪಾರ್ಕ್. ಈ ತರದ್ದು ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ. ಇದೇ ರೀತಿ ಪ್ರಮೋದ್ ಲೇಔಟಲ್ಲಿ 2 ಎಕರೆ ಒಂದು ಪಾರ್ಕ್ ಇದ್ದಂತದ್ದು, ಪ್ಲೇ ಎಕ್ವಿಪ್ಮೆಂಟ್ಸ್ ಕಂಪ್ಲೀಟ್ ಎಕ್ವಿಪ್ಮೆಂಟ್ಸ್ ನ ರಾತ್ರೋನ್ರಾತ್ರಿ ಶಿಫ್ಟ್ ಮಾಡ್ಬಿಡ್ತಾರೆ. ಪ್ರಶ್ನೆಗೇನು ಅಲ್ಲ ಹೇಳ್ತೀನಿ, ಪ್ರಶ್ನೆಗೇನೆ ಸಭಾಧ್ಯಕ್ಷರೇ, ಇವತ್ತು ಪಾರ್ಕೇ ಇಲ್ಲ. ನಾನೇನ್ ಕೇಳ್ತಾ ಇದ್ದೀನಿ ಉಪಮುಖ್ಯಮಂತ್ರಿಗಳಲ್ಲಿ, ಬೆಂಗಳೂರು ಅಭಿವೃದ್ಧಿಗೆ ಬೆಂಗಳೂರು ನಗರಕ್ಕೆ ಬಹಳ ಒಳ್ಳೆಯ ಸಚಿವರು ಕೊಟ್ಟಿದ್ದೀರಿ, ಆದ್ರೆ ರಕ್ಷಣೆ ಮಾಡುವಂತದ್ದು ಅವ್ರ ಜವಾಬ್ದಾರಿ ಆಗಿದೆ. ಒತ್ತುವರಿನ ತೆಗೆಸಿ ಪಾರ್ಕ್ಗಳನ್ನ ಪಾರ್ಕ್ ಆಗಿ ಉಳಿಸಬೇಕು, ಒತ್ತುವರಿದಾರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಯಾರೇ ಆಗಿರಲಿ, ಅದು ಕೆರೆ ಇರ್ಬೋದು, ಪಾರ್ಕ್ ಇರ್ಬೋದು, ಸಿಎ ಲ್ಯಾಂಡ್ ಇರ್ಬೋದು, ಸರ್ಕಾರಿ ಆಸ್ತಿನ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ರಕ್ಷಣೆ ಮಾಡುವಂತ ಜವಾಬ್ದಾರಿ ಇದೆ, ಅದನ್ನು ಮಾಡಿಕೊಡಬೇಕು ಅಂತ. ಯಾರು ಯಾವುದೇ ಸರ್ಕಾರ ಆಗಲಿ ರಕ್ಷಣೆ ಮಾಡ್ಕೊಂಡು ಬಂದಿದೆ, ನಮ್ಮ ಸರ್ಕಾರ ಇರ್ಬೋದು, ಅವ್ರ ಸರ್ಕಾರ ಇರ್ಬೋದು, ರನ್ ಮಾಡ್ಕೊಂಡು ಬಂದಿದೆ. ಅವ್ರೇನ್ ಹೇಳ್ತಾ ಇದಾರೆ, ಯಾರೇ ಒತ್ತುವರಿ ಆದ್ರೂ ಕೂಡ ಇಡೀ ಬೆಂಗಳೂರಿನಲ್ಲಿ ಎಲ್ಲ ಮ್ಯಾಪಿಂಗ್ ಮಾಡ್ತಾ ಇದೀವಿ. ಇದು ಕೋರ್ಟ್ ಅಲ್ಲಿ ಕೆಲವೇನೋ ಇಶ್ಯೂಸ್ ಇರಬೇಕು ಅಂತ ಕಾಣ್ತದೆ, ಅದಕ್ಕೆ ಸರ್ವೆ ನಂಬರ್ ಕೇಳಿದೆ. ಯಾವ್ದೋ ಒಂದು 2 ಎಕರೆ ಹೊಸದಾಗೇನೋ ಈ ಸರ್ವೆ ನಂಬರ್ 19 ಅಂತಿದೆ, 19.4 ಅಂದ್ಬಿಟ್ಟು ಹೋಗಿ ಒಂದು ಕೋರ್ಟ್ ಅಲ್ಲಿ ಲೋಯರ್ ಕೋರ್ಟ್ ಅಲ್ಲಿ ಯಾರೋ ಒಂದು ಆರ್ಡರ್ ತೆಗೆದುಕೊಂಡು ಬಂದವ್ರೆ, ಅದನ್ನು ವೆಕೇಟ್ ಮಾಡ್ತಕ್ಕ ನೋಡ್ತೀನಿ. ಯಾವುದೇ ಪ್ರಾಪರ್ಟಿ, ಬೆಂಗಳೂರು ಕಾರ್ಪೊರೇಷನ್ ಪ್ರಾಪರ್ಟಿ ಇರ್ಬೋದು, ಬೇಡಿಎ ಪ್ರಾಪರ್ಟಿ ಇರ್ಬೋದು, ಯಾರೇ ಒತ್ತುವರಿ ಮಾಡಿದ್ರು ಮುಲಾಜಿಲ್ಲದೆ ತೆಗೆದಾಕ್ಬಿಟ್ಟು ಸರ್ಕಾರಿ ಆಸ್ತಿನ ಉಳಿಸಿ ಸಾರ್ವಜನಿಕ ಉಪಯೋಗಕ್ಕೆ ಏನ್ ಬೇಕೋ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ಏನಾದ್ರು ಇತ್ತು ಅಂದ್ರೆ ದಯವಿಟ್ಟು ಕೊಡಿ, ಈಗ ಬೇಕಾದ್ರೆ ಹೇಳಿ, ದಾಖಲೆ ತೆಗೆದುಕೊಂಡು ನಾವು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೀವಿ. ಯಾರಿಗೂ ರಕ್ಷಣೆ ಮಾಡುವಂತ ಸಂದರ್ಭ ಕೊಟ್ಟಿಗೆಪಾಳ್ಯ, ಕೊಟ್ಟಿಗೆಪಾಳ್ಯ ವಾರ್ಡ್ ನಂಬರ್ 73, 2 ಎಕರೆ ಜಮೀನು, BWSSB ಆಫೀಸ್ GLR ಅಟ್ಯಾಚ್ ಆಗಿದೆ. ಅಧ್ಯಕ್ಷರೇ, ಸರ್ಕಾರ BDA ನೋಟಿಫಿಕೇಶನ್ಸ್ ಕಾರ್ಪೊರೇಷನ್ ಯಾವುದೇ ಆಗಲಿ ಬೆಂಗಳೂರು ನಗರದಲ್ಲಿ, ಯಾರು ಯಾವುದೇ ಸರ್ಕಾರ ಆಗಲಿ ರಕ್ಷಣೆ ಮಾಡ್ಕೊಂಡು ಬಂದಿದೆ. ಇದು ನಮ್ಮ ಸರ್ಕಾರ ಇರ್ಬೋದು, ಅವ್ರ ಸರ್ಕಾರ ಇರ್ಬೋದು, ರನ್ ಮಾಡ್ಕೊಂಡು ಬಂದಿದೆ. ಅವ್ರೇನ್ ಹೇಳ್ತಾ ಇದಾರೆ, ಯಾರೇ ಒತ್ತುವರಿ ಆದ್ರೂ ಕೂಡ ಇಡೀ ಬೆಂಗಳೂರಿನಲ್ಲಿ ಎಲ್ಲ ಮ್ಯಾಪಿಂಗ್ ಮಾಡ್ತಾ ಇದೀವಿ. ಇದು ಕೋರ್ಟ್ ಅಲ್ಲಿ ಕೆಲವೇನೋ ಇಶ್ಯೂಸ್ ಇರಬೇಕು ಅಂತ ಕಾಣ್ತದೆ, ಅದಕ್ಕೆ ಸರ್ವೆ ನಂಬರ್ ಕೇಳಿದೆ. ಯಾವ್ದೋ ಒಂದು 2 ಎಕರೆ ಹೊಸದಾಗೇನೋ ಈಗ ಸರ್ವೆ ನಂಬರ್ 19 ಅಂತಿದೆ, 19.4 ಅಂದ್ಬಿಟ್ಟು ಹೋಗಿ ಒಂದು ಕೋರ್ಟ್ ಅಲ್ಲಿ ಲೋಯರ್ ಕೋರ್ಟ್ ಅಲ್ಲಿ ಯಾರೋ ಒಂದು ಆರ್ಡರ್ ತೆಗೆದುಕೊಂಡು ಬಂದವ್ರೆ, ಅದನ್ನು ವೆಕೇಟ್ ಮಾಡ್ತಕ್ಕ ನೋಡ್ತೀನಿ. ಯಾವುದೇ ಪ್ರಾಪರ್ಟಿ, ಬೆಂಗಳೂರು ಕಾರ್ಪೊರೇಷನ್ ಪ್ರಾಪರ್ಟಿ ಇರ್ಬೋದು, BDA ಪ್ರಾಪರ್ಟಿ ಇರ್ಬೋದು, ಯಾರೇ ಒತ್ತುವರಿ ಮಾಡಿದ್ರು ಮುಲಾಜಿಲ್ಲದೆ ತೆಗೆದಾಕ್ಬಿಟ್ಟು ಸರ್ಕಾರಿ ಆಸ್ತಿನ ಉಳಿಸಿ ಸಾರ್ವಜನಿಕ ಉಪಯೋಗಕ್ಕೆ ಏನ್ ಬೇಕೋ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ಏನಾದ್ರು ಇತ್ತು ಅಂದ್ರೆ ದಯವಿಟ್ಟು ಕೊಡಿ, ಈಗ ಬೇಕಾದ್ರೆ ಹೇಳಿ, ದಾಖಲೆ ತೆಗೆದುಕೊಂಡು ನಾವು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೀವಿ. ಯಾರಿಗೂ ರಕ್ಷಣೆ ಮಾಡುವಂತ ಸಂದರ್ಭ ಬರುವುದಿಲ್ಲ. ಸಭಾಧ್ಯಕ್ಷರ ಇದರಲ್ಲಿ 10,000 ಅಡಿ ಇದ್ರೆ 2,000 ಅಡಿ ಎನ್ಕ್ರೋಚ್ಮೆಂಟ್ ಆಗಿರೋದು ತುಂಬಾ ಅಲ್ಲ ಹೇಳ್ತೀನಿ ನಾನು, ತಮ್ಮ ಗಮನಕ್ಕೆ ತಂದಿರ್ತೀನಿ. ಪ್ರಮುಖವಾಗಿ 2 ಮಾತ್ರ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಯಾಕಂದ್ರೆ ಸಚಿವರು ಬಹಳ ಸ್ಪಷ್ಟವಾಗಿ ಅದನ್ನ ತೆರವುಗೊಳಿಸ್ತೀನಿ ಅಂತ ಹೇಳಿರೋದ್ರಿಂದ, ಪ್ರಮೋದ್ ಲೇಔಟ್ ಅಲ್ಲಿ 2 ಎಕರೆ ಇದೆ ಸಭಾಧ್ಯಕ್ಷರೇ, ರಾತ್ರೋಂದ್ರಿ ಹೋಗಿ ಶೆಡ್ಗಳಾಗ್ತಾ ಇದೆ. ಶೆಡ್ಗಳಾಗ್ತಾ ಇರೋ ವ್ಯಕ್ತಿಗಳು ಯಾರು ಅನ್ನೋದನ್ನ ತಾವು ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಪಡಿಬಹುದು. ಅವ್ರು ಯಾರ ಹೆಸರನ್ನ ಉಪಯೋಗಿಸ್ತಾ ಇದಾರೆ ಅಂತಾನು ಪೊಲೀಸ್ ಠಾಣೆಯಲ್ಲಿ ಪಡಿಬಹುದು.
ಎರಡು ಎಕರೆನ ಇವತ್ತು ಇಲ್ದಂಗ್ ಮಾಡಿ ಶೆಡ್ಗಳು ಹಾಕಿ ಅಲ್ಲಿ ನಾನಾ ರೀತಿ ಬೋರ್ಡ್ಗಳಾಗ್ತಾ ಇದ್ದಾರೆ. ಪೊಲೀಸ್ನವರು ಕೇಳಿದಾಗ ಕೆಲವರು ಪ್ರಭಾವಿ ವ್ಯಕ್ತಿಗಳು ಸೇರಿ ಅಂತ ಭಾವಚಿತ್ರಗಳನ್ನ ತೋರಿಸ್ತಾ ಇದ್ದಾರೆ. ಪೊಲೀಸ್ನವರು ಸಹ ಅಲ್ಲಿ ಹೋಗ್ತಾ ಇಲ್ಲ. ಈ ಎರಡು ಎಕರೆ ಮತ್ತೆ ಅದೆರಡು ಎಕರೆ ಸಣ್ಣ ಪುಟ್ಟ ಎರಡೆರಡು ಸಾವಿರ ಐದು ಸಾವಿರ ಎನ್ಕ್ರೋಚ್ಮೆಂಟ್ ಆಗಿದೆ ಅಡಿಗಳು, ಅದನ್ನ ತೆರವುಗೊಳಿಸಿ ಈ ನಾಲ್ಕು ಎಕರೆ ಜಮೀನು ಅರ್ಜೆಂಟ್ ಉಳಿಸ್ಕೊಡಿ. ಓಕೆ, ಸುಮಾರು ಇದ್ರ ಬೆಲೆ ಒಂದು ಎಕರೆ 100 crore ಆಗತ್ತೆ. ರೈತಿಗೆ ಬರ್ಕೊಡಿ, ನಿನ್ಕಿನ್ನ ಪ್ರಭಾವ ಇನ್ ಯಾರಪ್ಪ ಇದಾರು? ನಾನು ಬಹಳ ಕೆಲವು ಗುಪ್ತವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಪ್ರಭಾವಿ ವ್ಯಕ್ತಿಗಳ ಜೊತೆ ಭಾವಚಿತ್ರ. ಮತ್ತೆ ನೆಕ್ಸ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.